ಸಿಎಂ ಮಿತ್ರರ ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ಅದೇ ನಾಗನಹಳ್ಳಿಯಲ್ಲಿ 535ನೇ ಈ ಕನಕ ಜಯಂತಿಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಸಿರುವುದು ಬಹಳ ಸಂತೋಷವಾದ ವಿಚಾರ. ಇಡೀ ಹೆಬ್ಬಾಳ ಕ್ಷೇತ್ರದ ಜನತೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಸಾಹೇಬರಿಗೆ ಇನ್ನೂ ಬಹಳ ಕಾರ್ಯಕ್ರಮಗಳು ಇದಾವೆ ಅಂತ ನಮ್ಮ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹೇಳಿದ್ದಲ್ಲ ಎಲ್ಲ ಮಂಚೂರಿ ಘಟಕದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರುಗಳಾದ ನಮ್ಮ ರುಕ್ಮಿಣಿಯವರೇ, ಲತಾ ಅವರೇ, ಎಲ್ಲ ನನ್ನ ಪ್ರೀತಿಯ ಬಂಧು ಮಿತ್ರರು, ಇವತ್ತು ಹೆಬ್ಬಾಳ ಕ್ಷೇತ್ರದಂತ ಒಳ್ಳೆ ಹಬ್ಬದ ವಾತಾವರಣ ಇವತ್ತು ನೀವು ಮಾಡಿದ್ದೀರಾ. ನಾನು ನಿನ್ನೆ ತಾನೇ ಮಂಡ್ಯದಲ್ಲಿ ಸಹ ನಾನು ಕಾರ್ಯಕ್ರಮವನ್ನ ನಾನು ಹೋಗಿ ಅಲ್ಲಿ ಉದ್ಘಾಟನೆ ಮಾಡಿದ್ದೆ. ಅಲ್ಲಿ ಸಹ ನಾನು ಹೇಳ್ತಾ ಇದ್ದೆ 12ನೇ ಶತಮಾನದಲ್ಲಿ ಬಸವಣ್ಣವರು ಏನ್ ಹೇಳಿದ್ರು, ಸಮಾಜದ ಸೃಷ್ಟಿ ನಮ್ಮೆಲ್ಲರ ಆಶಯ ಆಗಿರ್ತದೆ. ಅದರಿಂದ ಈ ಸಮಾಜದಲ್ಲಿ ಹುಟ್ಟಂತ ಪ್ರತಿಯೊಬ್ಬ ವ್ಯಕ್ತಿ ಎಲ್ರು ಒಂದೇ ಅನ್ನೋದು ಬಸವಣ್ಣನವರ ಒಂದು ತತ್ವ ಆಗಿರ್ತದೆ. ಅದೇ ತತ್ವವನ್ನು 15ನೇ ಶತಮಾನದಲ್ಲಿ ಕನಕದಾಸರು ಅಳವಡಿಸಿಕೊಂಡು ಅವರು ತಮ್ಮ ಕೀರ್ತನೆಗಳಲ್ಲಿ ಹೇಳಿಕೊಂಡದ್ದು, ಅದನ್ನೇ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಬರ್ತಿರುವಂತದ್ದು. ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನನೇ ನಮ್ಗೆ ಇವತ್ತು ಒಂದು ದೇವರ ರೂಪದಲ್ಲಿ ನಮ್ಗೆ ಇರುವಂತದ್ದು. ಆದ್ರಿಂದನೇ ನಾವೆಲ್ಲ ಎಲ್ಲ ಜಾತಿ ಜನಾಂಗದ ಜನ ನಾವಿಲ್ಲಿ ನಿಂತು ನಾವಿಲ್ಲಿ ಕನಕದಾಸ ಜಯಂತಿಯನ್ನ ಬರೀ ಒಂದು ಕೋಮಿಗೆ ಸೀಮಿತವಾಗದೆ ಎಲ್ಲ ಕೋಮಿನ ಜನತೆ ಇವತ್ತು ನಾಗನಹಳ್ಳಿಯಲ್ಲಾಗ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಾಗ್ಲಿ ನಾವು ಕುರುಬರು ಒಂದು 8ರಿಂದ 10,000 ಜನ ಆದ್ರೂ ಎಲ್ಲ ಜಾತಿ ಜನಾಂಗಗಳ ಜನರು ನೀವೆಲ್ಲರೂ ಇವತ್ತು ಕನಕ ಜಯಂತಿಗೆ ಆಗಮಿಸಿರೋದು ನಮ್ಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡ್ತಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕನಕದಾಸರ ಏನು ಕೀರ್ತನೆಗಳಿದೆ, ಕನಕದಾಸರ ಆಶಯಗಳು ಏನಿತ್ತು, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನ್ ಕೊಟ್ಟಿತ್ತು, ಅದನ್ನೇ ಇವತ್ತು ಸಿದ್ದರಾಮಯ್ಯನವರು ಸಹ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡದ್ದು. 2013ರಿಂದ 2018ರ ತನಕ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಬಿಜೆಪಿಯ ಪರವಾಗಿ, ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ಮೇಲ್ವರ್ಗದಲ್ಲಿರುವ ಬಡವರ ಪರವಾಗಿ ಸಹ ಅವರು ಹೋರಾಟ ಮಾಡಿದಂತೆ. ಅವರು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸಿ ರಾಜ್ಯ ಸುಭಿಕ್ಷವಾಗಿ ಇದ್ದಂತೆ ಮಾಡಿದವರು. 2018ರ ಅವರ ಸರ್ಕಾರ ಹೋದ ನಂತರ ಬಂದಂತ ಮುಖ್ಯಮಂತ್ರಿಗಳಾಗ್ಲಿ ಸರ್ಕಾರಗಳಾಗ್ಲಿ ಎಲ್ಲ ಜನಗಳ ವಿರುದ್ಧವಾಗಿ ಕೆಲಸ ಮಾಡುವಂತದ್ದು. ಸಿದ್ದರಾಮಯ್ಯನವರು ಹೋದ್ಮೇಲೆ ಸಿದ್ದರಾಮಯ್ಯನವರ ಬೆಲೆ ಇವತ್ತು ಜನಗಳಿಗೆ ತಿಳಿತಾ ಇದೆ. ಇವತ್ತು ಬೆಂಗಳೂರಿಂದ ಹಿಡಿದು ನೀವು ಗುಲ್ಬರ್ಗ ರಾಯಚೂರು ಹೋದ್ರೇನು ಸಾವಿರಾರು ಸಂಖ್ಯೆಯಲ್ಲಿ ಅವರು ನೋಡ್ಲಿಕ್ಕೆ ಬರ್ತಾರೆ. ಜನಗಳು ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೆ ನೋಡ್ಲಿಕ್ಕೆ ಈ ರಾಜ್ಯದ ಜನತೆ ಎಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ, ಯಾಕಂದ್ರೆ ಈಗ ಸಾಹೇಬರು ಮಾತಾಡ್ತಾರೆ, ನಾನು ಮತ್ತೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಾನು, ಯಾಕಂದ್ರೆ ನಿಮ್ ಕುರಿತು ನಾನು ಮಾತಾಡ್ತಾನೆ ಇರ್ತೀನಿ. ವಾರಕ್ಕೆ ಒಂದಿನ 2 ದಿನ ಯಾವ್ದಾದ್ರೂ ವಿಷಯ ತಗೊಂಡು ನಾಗಮಳ್ಳಿಗೆ, ಹೆಬ್ಬಾಳಕ್ಕೆ, ಸಂಜಯನಗರಕ್ಕೆ, ಗೆದ್ದಳ್ಳಿಗೆ, ವಾಜಿದ್ವಾಡ್ ಎಲ್ಲ ಬರ್ತಾ ಇರುವಂತದ್ದು. ಅದನ್ನ ಮುಂದಿನ ದಿವಸಗಳಲ್ಲಿ ನಾನು ಮಾತಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಗೆಲ್ರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ತಮ್ಮೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಕನಕದಾಸ ಜಯಂತ್ಯೋತ್ಸವದ ಶುಭಾಶಯಗಳು. ಇಡೀ ನಮ್ಮ ಕಮಿಟಿ ಯಾರು, ನಮ್ಮ ಸಂಘದ ಪದಾಧಿಕಾರಿಗಳು ಯಾರಿದ್ದೀರಿ, ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕಂಚಿನ ಪುತ್ತಳಿಯನ್ನ ಸುಮಾರು 1.5 ತಿಂಗಳೊಳಗಡೆ ತಾವು ಇಷ್ಟು ಸುಂದರವಾಗಿ ಮಾಡಿ ಅದನ್ನ ಲೋಕಾರ್ಪಣೆ ಅದು ನಮ್ಮ ಮೇಯರ್ ನಾಯಕರಾದ ಸಿದ್ದರಾಮಯ್ಯನವರ ಕೈಯಲ್ಲಿ ಮಾಡಿಸಿರೋದು ನಮ್ಗೆಲ್ರಿಗೂ ಬಹಳ ಹೆಮ್ಮೆಯ ವಿಷಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.